ನೀವು ನೋಡಿದ್ರೆ ಹೇಳಿ ಮಾತಾಡ್ತೀನಿ ಕೇಳ್ತೀಯಾ. ಪಿಕ್ಚರ್ ಇಸ್ ಧಮಾಕ ನೋಡ್ದು ಸೂಪರ್, ತುಂಬ ಚೆನ್ನಾಗಿದೆ. ಲಾಂಗ್ ಗ್ಯಾಪ್, ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡೋಂಥ ಒಂದು ಕಾಮಿಡಿ ಸಿನಿಮಾ. ಫ್ಯಾಮಿಲಿ ಸಮೇತ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. ಸಿನಿಮಾದಲ್ಲಿ ಕಾಮಿಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಶಿವರಾಜ್ ಕೆ ಪೇಟೆ ಆಗಿರ್ಬೋದು, ಆಮೇಲೆ ನಾಯನ ಅವರು, ಪ್ರಿಯಾ ಅವರು, ಸಿದ್ದು ಅವರು, ಸಾಕದಾಗಿದೆ ಸಿನಿಮಾ. ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ, ಚೆನ್ನಾಗಿ ಓಡುತ್ತೆ ಸರ್. ಕಾಮಿಡಿ ಸಂಸಾರತ್ತು ಕುಡಿಯೋದು ಪಡೆಯೋದು ಎಲ್ಲ ಸೂಪರ್ ಆಗ್ತು. ಸೂಪರ್ ಮಾಡಿದ್ರು, ಸೂಪರ್ ಇದೆ ಸಿನಿಮಾ. ನಮ್ಗೆ ಇದರಲ್ಲಿ ಒಬ್ರು ಇದ್ರ ಪಿರಂಗಿ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಅವ್ರು ಮಸ್ತ್ ಮಾಡಿದ್ದಾರೆ. ಪಿರಂಗಿ ಮತ್ತು ಕೋಟೆ ಅಂಕಲ್ ಜೊತೆ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲ ಇಷ್ಟ ಆಯಿತು, ಸಖತ್ತಾಗಿದೆ ಕಾಮಿಡಿ ಮತ್ತು ಸಸ್ಪೆನ್ಸು. ಅಲ್ಟಿಮೇಟ್ ಫಸ್ಟ್ ಹಾಫು ಸೆಕೆಂಡ್ ಹಾಫು ಎರಡು ಸಖತ್ತಾಗಿದೆ. ಧಮಕ ಚೆನ್ನಾಗಿದೆ, ಆದರೆ ಒಂದು ಒಳ್ಳೆ ಮೆಸೇಜ್ ಇದೆ, ಎಣ್ಣೆ ಹೊಡೆಯೋರನ್ನ ಬಿಡಿಸ್ಬೋದು ಈ ಪಿಕ್ಚರ್ ನೋಡಿದ್ರೆ. ಫಿಲಮು ಲಕ್ಷ್ಮೀ ರವಿ ಅವ್ರದ್ದು ಚೆನ್ನಾಗಿದೆ, ಫಿಲಮು ಕಾಮಿಡಿ ಗಿಮಿಡಿ ಎಲ್ಲ ಚೆನ್ನಾಗಿದೆ. ಫ್ಯಾಮಿಲಿ ಫಿಲಮ್ ಅನ್ಕೊಳ್ಳೋಣ, ನಾವು ಎಲ್ಲ ಬಂದು ನೋಡ್ಬೋದು. ಫಿಲ್ಮ್ ಸೂಪರ್ ಹಿಟ್, ಚೆನ್ನಾಗಿದೆ, ಕಾಮಿಡಿ ಎಲ್ಲ ಚೆನ್ನಾಗಿದೆ, ಎಲ್ಲ ಇದೆ, ಕುಂತು ನೋಡ್ಬೋದು, ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ಬೋದು. ಏನು ತುಂಬ ಎಂಟರ್ಟೈನ್ಮೆಂಟ್ ಇದೆ. ಧಮಾಕ ಜೈ. ಧಮಾಕ ಸೂಪರ್ ಆಗಿತ್ತು, ಸೂಪರ್ ಆಗಿತ್ತು. ಇನ್ನೊಂದು ಸರಿ, ಇನ್ನೂ 16 ಸರಿ ನೋಡ್ಬೋದು. ಸೂಪರ್ ಆಗಿದೆ, ಸೂಪರ್ ಆಗಿದೆ ಕಾಮಿಡಿ ಸೀನ್. ಲಕ್ಷ್ಮೀ ರಮೇಶ್ ಡೈರೆಕ್ಟ್, ಸೂಪರ್ ಆಗಿದೆ ಎಂಡಿಂಗು, ಸೂಪರ್ ಕಾಮಿಡಿ ಇದೆ, ಚೆನ್ನಾಗಿದೆ. ಸೂಪರ್ ಆಗಿತ್ತು ಸರ್, ಸೂಪರ್ ಚೆನ್ನಾಗಿತ್ತು. ಒಂದ್ಸತಿ ನೋಡಿ ಸರ್, ನೋಡ್ಬಿಟ್ಟು ಹೇಳಿ ಸರ್ ಹಂಗೆ. ಸಿನಿಮಾ ಚೆನ್ನಾಗಿದೆ ಸರ್, ಸಿನಿಮಾ ತುಂಬ ಖುಷಿ ಆಗ್ತದೆ. ಓವರ್ಆಲ್ ಫಸ್ಟ್ ಸಿನಿಮಾ ಲಕ್ಷ್ಮೀ ಅವ್ರದ್ದು, ಫಸ್ಟ್ ಸಿನಿಮಾ ಅಂತ ಅನ್ನಿಸ್ತಾ ಇಲ್ಲ, ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ, ಎರಡು ಸಾಂಗೂ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಒಂಥರ ಇಡೀ ಇದನ್ನು ನಿಭಾಯಿಸಿದ ಶಿವರಾಜ್ ಕೆ ಆರ್ ಪೇಟೆ ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು.